नमस्कार ना निम्म लकिली के एस यश गाइस इवत्तिन ओंदु वीडियोदल्ली ना निमगे फेसबुक अल्ली रील्स गळन्न नीवु हेगे अपलोड माडोदु अंत ना निमगे तोरिस्कोड्ता इदीनि सो रील्स अन्नु अपलोड माडोद्रिंद निम्म ओंदु फेसबुक पेज तुंबा चेन्नागि ग्रो आगुत्ते याकेंतंद्रे ईग फेसबुक पेज अल्ली रील्स गळिगे तुंबा ओंदु व्यूस गळु तुंबा चेन्नागि बर्ता इदे आद्रिंद नीवु रील्स अन्नु नीवु हेगे पर्फेक्टली अपलोड माडोदु वित् टैटल डिस्क्रिप्शन एल्लवू कूड नीवु हेगे हाकि अपलोड माडोदु अन्नोदन्न ना निमगे नीटागि ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಅನ್ನು ಲೈಕ್ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಫೇಸ್ಬುಕ್ ಪೇಜಲ್ಲಿ ರೀಲ್ಸನ್ನು ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ರೀಲ್ಸನ್ನು ಅಪ್ಲೋಡ್ ಮಾಡೋದು ಅಂತಂದ್ಬಿಟ್ಟು. ಸೊ ರೀಲ್ಸನ್ನು ಅಪ್ಲೋಡ್ ಮಾಡಬೇಕು ಅಂತಂದರೆ ನಿಮ್ಮೊಂದು ಫೇಸ್ಬುಕ್ ಪೇಜನ್ನು ನೀವು ಈ ಥರ ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೋಬೇಕು. ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಓಪನ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಕ್ರೋಮಲ್ಲಿ ಹೋಗ್ಬಿಟ್ಟು ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತ ನೀವು ಸರ್ಚ್ನ ಮಾಡಬೇಕು. ಸೊ ಸರ್ಚ್ನ ಮಾಡಿದಾಗ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ. ಫಸ್ಟ್ ವೆಬ್ಸೈಟ್ ಅದನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ಬುಕ್ ಲಾಗಿನ್ ಆಗಿರಬೇಕು. ಲಾಗಿನ್ ಆದ ತಕ್ಷಣ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಪೇಜ್ ಈ ಥರ ಬಂದುಬಿಡುತ್ತೆ. ಆಯಿತಾ? ಸೊ ಈ ಥರ ಬಂದ ಮೇಲೆ ನೀವು ರೀಲ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ರೀಲ್ಸನ್ನು ಅಪ್ಲೋಡ್ ಮಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಹೋಮ್ ಪೇಜಲ್ಲಿ ಒಂದು ಆಪ್ಷನ್ ಇರುತ್ತೆ, ಕ್ರಿಯೇಟ್ ರೀಲ್ ಅಂತಂದ್ಬಿಟ್ಟು. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ಗ್ಯಾಲರಿಲಿರುವಂಥ ರೀಲ್ಸ್ಗಳು ಓಪನ್ ಆಗುತ್ತೆ. ಸೊ ಅದನ್ನು ನೀವು ಚೂಸ್ ಮಾಡಬೇಕು. ಆಯಿತಾ? ಸೊ ಇವಾಗ ನಾನು ಫೇಸ್ಬುಕ್ ಸ್ಟಾರ್ಸ್ದು ಒಂದು ರೀಲ್ಸ್ ಮಾಡಿದೆ, ಅದನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಚೂಸ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆ ಒಂದು ವೀಡಿಯೋ ಆಟೋಮೆಟಿಕಲಿ ಅಪ್ಲೋಡ್ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲಿ ಮೂರು ಆಪ್ಷನ್ ಇರುತ್ತೆ, ಒಂದು ಕ್ರಿಯೇಟು, ಎಡಿಟು, ಶೇರ್. ಆಯಿತಾ? ಸೊ ಫಸ್ಟ್ ಸ್ಟೆಪ್ಪು ಕ್ರಿಯೇಟು. ಈಗ ಮೀಡಿಯಾ ಸೊ ವೀಡಿಯೋ ಬಂದು ಅಪ್ಲೋಡ್ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ಇಲ್ಲಿ ಫಸ್ಟು ಕ್ಯಾಪ್ಷನ್ ರೀಲ್ ಅಂತ ಇದೆ ನೋಡಿ. ಇಲ್ಲಿ ನೀವೇನಾದರೂ ಡಿಸ್ಕ್ರಿಪ್ಷನ್ ಏನಾದರೂ ಹಾಕ್ತೀನಿ ಅಂತಂದ್ರೆ ಹಾಕೋಬೋದು. ಸೊ ನಾನಿವಾಗ ಹೌ ಟು ಅರ್ನ್ ಮನಿ ಇನ್ ಫೇಸ್ಬುಕ್ ಸ್ಟಾರ್ಸ್ ಕನ್ನಡ ಅಂತ ನಾನು ಹಾಕ್ಕೊಂಡಿದ್ದೀನಿ. ಈ ಥರ ನೀವೇನಾದರೂ ಹಾಕ್ಕೊಳ್ಳಿ ಟೈಟಲ್ನ. ಸೊ ಈ ಥರ ಹಾಕಿದ್ಮೇಲೆ ನಿಮಗೆ ಯಾವ ಥರ ವೀಡಿಯೋ ತೋರಿಸುತ್ತೆ ಅನ್ನೋದನ್ನ ನಿಮಗೆ ಇಲ್ಲಿ ಸೈಡಲ್ಲಿ ತೋರಿಸ್ತಾರೆ ಅವರು. ಈ ಥರ ನಿಮ್ಮ ಒಂದು ರೀಲ್ಸ್ ತೋರಿಸುತ್ತೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ನೀವು ನೋಡ್ಬೋದು, ನಾನು ಇಲ್ಲಿ ಏನು ಟೈಟಲ್ ಹಾಕಿದ್ದೀನಿ ಅದು ಬಂದು ಇಲ್ಲಿ ಆ್ಯಡ್ ಆಗಿದೆ. ಆಯಿತಾ? ಸೊ ಈ ಥರ ಆ್ಯಡ್ ಆದಮೇಲೆ ನೀವೇನು ಮಾಡಬೇಕು, ಇದು ಕಂಪ್ಲೀಟ್ ಆಗಿದೆ, ಅಪ್ಲೋಡ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಎಡಿಟ್ ಆಪ್ಷನಲ್ಲಿ ಒಂದು ಆಪ್ಷನ್ ಬರುತ್ತೆ ನಿಮಗೆ, ಒರಿಜಿನಲ್ಲು ಮತ್ತು ರೆಕಮೆಂಡೆಡು. ಆಯಿತಾ? ಸೊ ಈಗ ಈ ಒಂದು ಸೈಜ್ ಏನಿದೆ, ನೀವೇನು ಅಪ್ಲೋಡ್ ಮಾಡಿದ್ದೀರ ವೀಡಿಯೋ ಅದು ಏನು ಸೈಜ್ ಇದೆ ಅಷ್ಟೇ ಸೈಜಲ್ಲಿ ಇರಬೇಕು ಅಂತಂದರೆ, ಅದೇ ಸೈಜಲ್ಲಿ ಇರಲಿ ಅಂತಂದರೆ ಒರಿಜಿನಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಇವರು ಹೇಳುವಂಥ ಸೈಜ್ಗೆ ನೀವು ಇದು ಮಾಡ್ಕೊಳ್ತೀರಾ ಅಂತಂದರೆ ರೆಕಮೆಂಡೆಡ್ನ ನೀವು ಚೂಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಫೇಸ್ಬುಕ್ಗೆ ಯಾವ ರೇಷ್ಯೋ ಬೇಕೋ ಅದನ್ನು ಆಟೋಮೆಟಿಕಲಿ ಚೂಸ್ ಮಾಡ್ಕೊಳ್ಳುತ್ತೆ. ನನಗೆ ಒರಿಜಿನಲ್ಲೇ ಇರಲಿ, ಸೊ ಅದರಿಂದ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ, ನನಗೇನು ತೊಂದರೆ ಇಲ್ಲ, ರೀಲ್ಸ್ಗೆ ಅಂತಲೇ ಮಾಡಿರೋದು ಇದನ್ನ. ಸೊ ಅದರಿಂದ ಪರ್ಫೆಕ್ಟಾಗಿ ಕುತ್ಕೋತಾ ಇದೆ, ಏನು ತೊಂದರೆ ಇಲ್ಲ. ಸೊ ಅದರಿಂದ ಒರಿಜಿನಲ್ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಇನ್ನೊಂದು ಆಪ್ಷನ್ ಇದೆ, ಟ್ರಿಮ್ ಅಂತಂದ್ಬಿಟ್ಟು. ನೀವೇನಾದರೂ ಈ ವಿಡಿಯೋ ಏನಾದರೂ ಲೆಂತ್ ಇತ್ತು ಅಂತಂದರೆ, ಬೇಕು ಅಂತಂದರೆ ಕಟ್ ಮಾಡಬೇಕು ಅಂತಂದರೆ ಟ್ರಿಮ್ ಮಾಡ್ಕೋಬೋದು. ಆಯಿತಾ? ಇಲ್ಲಿ ಬಂದು ಸೊ ನನಗೇನಾದರೂ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಕಟ್ಟೆಲ್ಲ ಮಾಡಿದ್ದೀನಿ. ಸೊ ಇವಾಗ ಕಟ್ಟೆಲ್ಲ ಮಾಡಿಬಿಟ್ಟು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾನು ಟ್ರಿಮ್ ಏನು ಬೇಡ, ಸೊ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಆಪ್ಷನ್ ಬರುತ್ತೆ, ಅಲೋ ರಿಮಿಕ್ಸಿಂಗ್ ಅಂತಂದ್ಬಿಟ್ಟು. ಇದನ್ನು ನೀವು ಆಫ್ ಏನಾದರೂ ಇತ್ತು ಅಂತಂದರೆ, ಸೊ ನಿಮ್ಮ ಒಂದು ರೀಲ್ಸ್ಗೆ ಯಾರೂ ಕೂಡ ಇನ್ನೊಬ್ಬರು ಕೊಲ್ಯಾಬ್ ಮಾಡೋಕ್ಕಾಗಲ್ಲ. ಆಯಿತಾ? ಅಂದರೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಆನ್ ಮಾಡ್ಕೊಳ್ಳಿ, ಅವಾಗ ನಿಮ್ಮ ರೀಲ್ಸ್ಗೂ ಕೂಡ ರಿಯಾಕ್ಟ್ ಮಾಡ್ಬೋದು ಅವರು, ಅಂದರೆ ಕೊಲ್ಯಾಬ್ ಮಾಡ್ಬೋದು. ಸೊ ಡ್ಯುಯೆಟ್ ಅಂತಂತಾರಲ್ಲ, ಟಿಕ್ಟಾಕಲ್ಲಿ ಮಾಡ್ತಿರಲ್ಲ ಆ ಥರ. ಸೊ ಇದು ರಿಮಿಕ್ಸಿಂಗ್ ಅಂತಂದ್ಬಿಟ್ಟು ಇದರಲ್ಲಿ ಆಪ್ಷನ್ ಇರೋದು. ಸೊ ಅದು ಆನಲ್ಲೇ ಇರಲಿ, ಎನಿ ಟೈಮ್ ನಿಮಗೆ ಒಳ್ಳೆಯದು. ಸೊ ಇದು ಆಪ್ಷನ್ ಬಂದು ಹೂ ಕ್ಯಾನ್ ಸಿ ದಿಸು ಪಬ್ಲಿಕ್ಕೇ ಇರಲಿ. ಸೊ ಪಬ್ಲಿಕ್ ನೋಡಿದ್ರೆ ತಾನೇ ನಿಮ್ಮ ವೀಡಿಯೋ ರೀಚ್ ಆಗೋದು. ಸೊ ಅದರಿಂದ ಪಬ್ಲಿಕ್ಕೇ ಇರಲಿ. ಅದಾದಮೇಲೆ ನೀವು ನೋಡ್ಬೋದು ಕೆಳಗಡೆ ಶೇರ್ ಅಂತ ಇದೆ. ಸೊ ಶೇರ್ ಮಾಡೋದಕ್ಕಿಂತ ಮುಂಚೆ ಒಂದು ಆಪ್ಷನ್ ಇದೆ ಇಲ್ಲಿ, ನೀವು ನೋಡ್ಬೋದು ಸ್ಕೆಡ್ಯೂಲ್ಡ್ ಅಂತಂದ್ಬಿಟ್ಟು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಟೈಮನ್ನು ಸೆಟ್ ಮಾಡ್ಕೋಬೋದು, ಮತ್ತು ಯಾವ ದಿನಕ್ಕೆ ಈ ಒಂದು ವೀಡಿಯೋ ಆಟೋಮೆಟಿಕಲ್ಲಿ ಅಪ್ಲೋಡ್ ಆಗಬೇಕು, ಪಬ್ಲಿಷ್ ಆಗಬೇಕು, ಆ ದಿನನ ನೀವು ಚೂಸ್ ಮಾಡ್ಕೊಂಡ್ರೆ. ಇಲ್ಲಿ ನೀವು ಯಾವ ದಿನ ಮತ್ತು ಯಾವ ಟೈಮ್ನ ಚೂಸ್ ಮಾಡ್ತೀರಾ, ಇಲ್ಲಿ ಆ ದಿನ ಚೂಸ್ ಮಾಡಾದ್ಮೇಲೆ ಇಲ್ಲಿ ಸ್ಕೆಡ್ಯೂಲ್ಡ್ ಅಂತ ಕೊಟ್ಟಮೇಲೆ ನೀವು ಕೊಟ್ಟಿರುವಂಥ ದಿನಕ್ಕೆ ಆಟೋಮೆಟಿಕಲಿ ಅದು ಪಬ್ಲಿಷ್ ಆಗುತ್ತೆ. ಆಯಿತಾ? ಇದು ಸ್ಕೆಡ್ಯೂಲ್ಡ್ ಬಗ್ಗೆ ಮಾಹಿತಿ. ಇನ್ನು ಸೇವ್ ಆ್ಯಸ್ ಡ್ರಾಫ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ಸೇವ್ ಕೊಟ್ಟರೆ ಇದು ಫೇಸ್ಬುಕ್ ಪೇಜಲ್ಲಿ ಡ್ರಾಫ್ಟಲ್ಲಿ ಇದು ಸೇವ್ ಆಗಿರುತ್ತೆ. ಆಯಿತಾ? ಸೊ ಸದ್ಯಕ್ಕೆ ನನಗೆ ಅದರ ಅವಶ್ಯಕತೆ ಇಲ್ಲ. ಸೊ ನಾನು ಇವಾಗ ಡೈರೆಕ್ಟಾಗಿ ನಾನು ಇದನ್ನು ಪಬ್ಲಿಷ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಇವಾಗ ನಾನು ಶೇರ್ನ ಆಪ್ಷನ್ನ ಚೂಸ್ ಮಾಡಿಕೊಂಡು ಜಸ್ಟು ಶೇರ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಶೇರ್ ಮೇಲೆ ಕ್ಲಿಕ್ನ ಮಾಡಿದಾಗ ವಿ ಆರ್ ಪ್ರೊಸೆಸಿಂಗ್ ಯುವರ್ ರೀಲ್ ಅಕಾರ್ಡಿಂಗ್ ಟು ಯುವರ್ ಚೂಸ್ ಆ್ಯಂಡ್ ಪಬ್ಲಿಷಿಂಗ್ ಆಪ್ಷನ್ಸ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ. ಸೊ ಇದೇನಾಗ್ತಾ ಇದೆ, ಪ್ರೊಸೆಸಿಂಗ್ ಆಗುತ್ತೆ ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಪ್ರೊಸೆಸಿಂಗ್ ಆದಮೇಲೆ ಇದು ಆಟೋಮೆಟಿಕಲಿ ಪಬ್ಲಿಷ್ ಆಗುತ್ತೆ. ಸೊ ಈ ಥರ ನಿಮ್ಮ ರೀಲ್ಸನ್ನು ನೀವು ಅಪ್ಲೋಡ್ ಮಾಡ್ಕೋಬೋದು. ನೀವು ನೋಡ್ಬೋದು ನಾನು ತುಂಬ ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ಮೂರು ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಕೂಡ ಅದೇ ಥರ ಅಪ್ಲೋಡ್ ಆಗ್ತಾ ಇದೆ. ಓಕೆ? ಸೊ ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ಲರೂ. ಬೈ. ಜೈ ಹಿಂದ್. ವಂದೇ ಮಾತರಂ.